ನಮಸ್ಕಾರ ಸ್ನೇಹಿತರ ಎಜುರಿಡ್ಸ್ಗೆ ಸ್ವಾಗತ ನಾನು ಮೃತ್ಯುಂಜಯ್ ಕಪೂರ್ ಕೆಪಿಟಿಸಿಎಲ್ನ ಜೂನಿಯರ್ ಅಸಿಸ್ಟೆಂಟ್ ಪರೀಕ್ಷೆಯ ತಯಾರಿ ಇರುವಂತಹ ವಿದ್ಯಾರ್ಥಿಗಳಿಗೆ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಸಾಕಷ್ಟು ರಿಸೋರ್ಸ್ಗಳು ಈಗಾಗಲೇ ಲಭ್ಯ ಇದ್ದಾವೆ ವಿಶೇಷವಾಗಿ ಕನ್ನಡ ಮಾಧ್ಯಮದಲ್ಲಿನೇ ಕಲ್ತೀವಿ ನಮ್ಮ ಕನ್ನಡದಲ್ಲಿನೇ ಲಭ್ಯವಿರುವ ಪುಸ್ತಕಗಳ ಮಾಹಿತಿ ಎಲ್ಲಿ ಸಿಗುತ್ತೆ ಅಂತ ಅನ್ಕೊಳ್ತಾ ಇದ್ರೆ ಖಂಡಿತ ಈ ವಿಡಿಯೋ ನಿಮಗಾಗಿನೇ ಕೆಪಿಟಿಸಿಎಲ್ನ ಜೂನಿಯರ್ ಅಸಿಸ್ಟೆಂಟ್ ಅಥವಾ ಕಿರಿಯ ಸಹಾಯಕ ಹುದ್ದೆಯ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕನ್ನಡದಲ್ಲಿ ಲಭ್ಯವಿರುವಂತಹ ಸಮಗ್ರ ಎಲ್ಲಾ ವಿಷಯಗಳ ಸಪರೇಟ್ ಆದಂತಹ ಪುಸ್ತಕಗಳ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಎಜುನೇಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಎಲ್ಲುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸೊ ಬನ್ನಿ ತಡ ಮಾಡದೆ ನ ಜೂನಿಯರ್ ಅಸಿಸ್ಟೆಂಟ್ ಪರೀಕ್ಷಾ ತಯಾರಿಗೆ ಕನ್ನಡದಲ್ಲಿ ಇರುವಂತಹ ಎಲ್ಲ ಪುಸ್ತಕಗಳು ಯಾವ್ಯಾವದಿದ್ದಾವೆ ಯಾವ್ಯಾವ ಆಥರ್ಸ್ ಇದೆ ಯಾವ ಪಬ್ಲಿಕೇಶನ್ ಕಡೆಯಿಂದ ಇದೆ ಅನ್ನೋದನ್ನ ಲೈವ್ ಆಗಿ ನೋಡ್ತಾ ಹೋಗೋಣ ಮೊದಲನೇ ಒಂದು ಬುಕ್ ಸದ್ಯಕ್ಕೆ ಮಾರ್ಕೆಟ್ ನಲ್ಲಿ ಇರೋದು ಸನ್ ಸ್ಟಾರ್ ಪಬ್ಲಿಕೇಶನ್ ಕಡೆಯಿಂದ ಕೆಪಿಟಿಸಿಎಲ್ ಅಥವಾ ಎಸ್ಕಾಂ ಕಿರಿಯ ಸಹಾಯಕ ಹುದ್ದೆಗೆ ಸಂಬಂಧ ಪಟ್ಟಂತಹ ಒಂದು ಸಕ್ಸಸ್ ಗೈಡ್ ಇದು ಇತ್ತೀಚೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಕಟವಾಗಿರುವಂತಹ ಒಂದು ಪುಸ್ತಕ ಜೊತೆಗೆ ಹಿಂದಿನ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಹದಿನೇಳರಲ್ಲಿ ನಡೆದಂತಹ ಕೆಪಿಟಿಸಿಎಲ್ನ ಕಿರಿಯ ಸಹಾಯಕ ಹುದ್ದೆಗೆ ಆ ಹುದ್ದೆಯ ಪರೀಕ್ಷೆಯ ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕೂಡ ಒಳಗೊಂಡಿರುವಂತಹ ಒಂದು ಪುಸ್ತಕ ಒಂದು ಉತ್ತಮ ಪುಸ್ತಕ ಅಂತ ಹೇಳಬಹುದು ಸ್ಟಾರ್ ಪಬ್ಲಿಷ್ ಕಡೆಯಿಂದ ಸ್ಟಾರ್ ಸಕ್ಸಸ್ ಗೈಡ್ ಅನ್ನುವಂತಹ ಟೈಟಲ್ ಆಧಾರಿತವಾಗಿ ಕೆಪಿಟಿಸಿಎಲ್ನ ಕಿರಿಯ ಸಹಾಯಕ ಹುದ್ದೆಗೆ ಸಂಬಂಧಪಟ್ಟಂತಹ ಸಮಗ್ರ ಎಲ್ಲ ವಿಷಯಗಳನ್ನು ಒಳಗೊಂಡಂತಹ ಒಂದು ಸಕ್ಸಸ್ ಗೈಡ್ ಇದು ಕಂಪ್ಯೂಟರ್ ಆಗಿರಬಹುದು ಜನರಲ್ ನಾಲೆಜ್ ಆಗಿರಬಹುದು ಮೆಂಟಲ್ ಅಬಿಲಿಟಿ ಆಗಿರಬಹುದು ಸಾಮಾನ್ಯ ಇಂಗ್ಲಿಷ್ ಮತ್ತು ಸಾಮಾನ್ಯ ಕನ್ನಡ ಆಗಿರಬಹುದು ಹೀಗೆ ಈ ಕೆಪಿಟಿಸಿಎಲ್ ಹುದ್ದೆಗೆ ನ ಕಿರಿಯ ಸಹಾಯಕ ಹುದ್ದೆಗೆ ಬೇಕಾದ ಎಲ್ಲ ಸಿಲೆಬಸ್ ಅನ್ನು ಒಳಗೊಂಡಿರುವಂತಹ ಸಕ್ಸಸ್ ಗೈಡ್ ಅಂತಲೇ ಇದಕ್ಕೆ ಹೆಸರಿಟ್ಟಿದ್ದಾರೆ ಸೊ ಹಾಗಾಗಿ ಈ ಕಿರಿಯ ಸಹಾಯಕ ಅಂದ್ರೆ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಯ ಎಲ್ಲ ಒಂದು ವಿಷಯಗಳ ಒಂದು ಸಮಗ್ರ ಅಧ್ಯಯನ ಸಾಮಗ್ರಿಯನ್ನು ಒಳಗೊಂಡಂತಹ ಪುಸ್ತಕ ಅಂತಂದ್ರೆ ಅದು ನ ಸನ್ ಸ್ಟಾರ್ ಸಕ್ಸಸ್ ಗೈಡ್ ಇದು ಮೊದಲ ಒಂದು ಪುಸ್ತಕ ಕನ್ನಡದಲ್ಲಿ ಲಭ್ಯ ಇರುವಂತದ್ದು ಎರಡನೇದು ಮತ್ತೊಂದು ಪುಸ್ತಕ ಅದು ಕೂಡ ಕೂಡ ಸ್ಟಾರ್ ಪಬ್ಲಿಷರ್ ಕಡೆಯಿಂದ ಇರುವಂತದ್ದು ಇದನ್ನು ಕೂಡ ಸ್ಟಾರ್ ಸಕ್ಸಸ್ ಗೈಡ್ ಅಂತಾನೆ ಕರೀತೀವಿ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನು ಅಂತಂದರೆ ಇದು ಕೂಡ ಕರ್ನಾಟಕದ ಪಬ್ಲಿಕೇಶನ್ ಆದರೆ ಇದರ ಮಾಧ್ಯಮ ಇಂಗ್ಲಿಷು ಈ ಹಿಂದೆ ಹೇಳಿದ್ದು ಕನ್ನಡ ಮಾಧ್ಯಮ ನಿಮಗೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಬೇಕಾಗಿದೆ ಅಂತಂದ್ರೆ ನ ಜೂನಿಯರ್ ಅಸಿಸ್ಟೆಂಟ್ ಇಂಗ್ಲಿಷ್ ನಲ್ಲಿ ನಾವು ಅಭ್ಯಾಸ ಮಾಡ್ತೀವಿ ಕನ್ನಡದಲ್ಲಿ ಅಷ್ಟೊಂದು ಕಂಫರ್ಟೇಬಲ್ ಇಲ್ಲ ಅಂತ ಅನ್ನೋರು ಯಾರಾದರೂ ಇದ್ರೆ ನಿಮಗೆ ಈ ಪುಸ್ತಕ ತುಂಬಾ ಉಪಯೋಗಕಾರಿಯಾಗುತ್ತೆ ಇದು ನಾನು ಈಗಾಗಲೇ ಹೇಳಿದಂಗೆ ಕೆಪಿಟಿಸಿಎಲ್ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗೆ ಸಂಬಂಧಪಟ್ಟಂತಹ ಐದಾರು ಜಿ ಕೆ ಆಗಿರಬಹುದು ಕಂಪ್ಯೂಟರ್ ಆಗಿರಬಹುದು ಜನರಲ್ ಕನ್ನಡ ಆಗಿರಬಹುದು ಜನರಲ್ ಇಂಗ್ಲಿಷ್ ಆಗಿರಬಹುದು ಆಪ್ಲಿಟ್ಯೂಡ್ ಆಗಿರಬಹುದು ಇತ್ಯಾದಿ ಎಲ್ಲಾ ವಿಷಯಗಳನ್ನು ಒಳಗೊಂಡಿರುವಂತಹ ಒಂದು ಸಮಗ್ರ ಪುಸ್ತಕ ಇದು ಇದು ಕೂಡ ಸನ್ಸ್ಟಾರ್ ಪಬ್ಲಿಕೇಶನ್ ಕಡೆಯಿಂದ ಮಾರ್ಕೆಟ್ನಲ್ಲಿ ಲಭ್ಯವಿರುವಂತಹ ಎರಡನೇ ಒಂದು ಪ್ರಮುಖ ಪುಸ್ತಕ ಏನು ಮೂರನೇದು ವಿ ಗೋಲ್ಡ್ ಪಬ್ಲಿಷರ್ ಕಡೆಯಿಂದ ಇರುವಂತಹ ನ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗೆ ಅಂತನೇ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಚಿತವಾಗಿರುವಂತಹ ಪುಸ್ತಕ ಇದು ಕೂಡ ಎರಡು ಸಾವಿರದ ಹದಿನೇಳರ ಒಂದು ಪ್ರಶ್ನೆ ಪತ್ರಿಕೆಯನ್ನು ಒಳಗೊಂಡಿರುವಂತಹ ಪುಸ್ತಕ ಆಗಿದೆ ಸೊ ಇದರಲ್ಲೂ ಕೂಡ ನಾವು ಎಲ್ಲ ವಿಷಯಗಳನ್ನು ಗಮನಿಸ್ತೀವಿ ಕಂಪ್ಯೂಟರ್ ಲಿಟರಸಿಯ ಇಪ್ಪತ್ತು ಅಂಕಗಳಿಗೆ ಸಂಬಂಧಪಟ್ಟಂತಹ ಒಂದು ಸಿಲೆಬಸ್ ಹಾಗೆ ಸಾಮಾನ್ಯ ಜ್ಞಾನ ಮತ್ತು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತಹ ಐವತ್ತು ಅಂಕ ಅಂಕಗಳ ಸಿಲಬಸ್ ಅನ್ನು ಮತ್ತು ಜನರಲ್ ಇಂಗ್ಲಿಷ್ ಮತ್ತು ಸಾಮಾನ್ಯ ಕನ್ನಡ ವಿಷಯಗಳಿಗೆ ಸಂಬಂಧಪಟ್ಟಂತಹ ಮೂವತ್ತು ಅಂಕಗಳಿಗೆ ಸೀಮಿತವಾಗಿರುವಂತಹ ಸಿಲೆಬಸ್ ಅನ್ನು ಬಹಳ ವಿಸ್ತಾರವಾಗಿ ಹಾಗೆ ಅಷ್ಟೇ ಅಚ್ಚುಕಟ್ಟಾಗಿ ತಿಳಿಸಿಕೊಟ್ಟರುವಂತಹ ಒಂದು ಉತ್ತಮ ಪುಸ್ತಕ ಇದು ವಿ ಗೋಲ್ಡ್ ಕಡೆಯಿಂದ ಇರುವಂತಹ ನ ಜೂನಿಯರ್ ಅಸಿಸ್ಟೆಂಟ್ ತಯಾರಿಗೆ ಸಂಬಂಧಪಟ್ಟಂತಹ ಪುಸ್ತಕ ಇದರ ಸಂಪಾದಕರು ಎ ಅನ್ನುವಂಥವರು ಸೊ ಇದು ವಿ ಪಬ್ಲಿಷರ್ಸ್ ಕಡೆಯಿಂದ ಸದ್ಯಕ್ಕೆ ಮಾರ್ಕೆಟ್ನಲ್ಲಿ ಲಭ್ಯವಿರುವಂತಹ ಮತ್ತೊಂದು ನ ತಯಾರಿಗೆ ವಿಶೇಷವಾಗಿ ಕೆಪಿಟಿಸಿಎಲ್ನ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗೆ ತಯಾರಿಗೆ ಒಂದು ಪರೀಕ್ಷಾ ಸಿದ್ದತೆಗಾಗಿ ಸಿದ್ದವಿರುವಂತಹ ಇದು ಕೂಡ ಸಮಗ್ರ ಒಳಗೊಂಡಂತಹ ಒಂದು ಕೈಪಿಡಿ ಅಥವಾ ಸಕ್ಸಸ್ ಗೈಡ್ ಅಂತ ಹೇಳಬಹುದು ಇದು ಕೂಡ ಸದ್ಯದ ಮಾರ್ಕೆಟ್ನಲ್ಲಿ ಇದೆ ಬಹಳ ಪ್ರಮುಖವಾಗಿ ಕ್ವಾಂಟಿಟಿವ್ ಆಪ್ಸಿಟ್ಯೂಡ್ಗೆ ಅಂತಾನೆ ಇತ್ತೀಚೆಗೆ ಬಹಳ ವರ್ಷಗಳ ನಂತರ ಡಾಕ್ಟರ್ ಆರ್ಎಸ್ ಅಗರ್ವಾಲ್ ಅವರ ಪುಸ್ತಕ ಇಂಗ್ಲಿಷ್ ಇಂಗ್ಲೀಷ್ ಅದನ್ನ ಕನ್ನಡಕ್ಕೆ ತರ್ಜಮೆಗೊಳಿಸಲಾಗಿದೆ ಈ ಪುಸ್ತಕ ಈಗಾಗಲೇ ಮಾರ್ಕೆಟ್ನಲ್ಲೂ ಕೂಡ ಲಭ್ಯ ಇದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಂತಾನೆ ಈ ಡಾಕ್ಟರ್ ಆರ್ಎಸ್ ಅಗರ್ವಾಲ್ ಅವರ ಪುಸ್ತಕವನ್ನೇ ಕನ್ನಡಕ್ಕೆ ಭಾಷಾಂತರಿಸಲಾಗಿದೆ ಇದು ಐಎಎಸ್ ನಿಂದ ಹಿಡಿಕೊಂಡು ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಉಪಯುಕ್ತವಾಗುವಂತಹ ಒಂದು ಪುಸ್ತಕ ಸಾಕಷ್ಟು ಗಳನ್ನ ಇಲ್ಲಿ ಕ್ಲಿಯರ್ ಮಾಡಲಾಗಿದೆ ಟೈಮ್ ಅಂಡ್ ವರ್ಕ್ ಇರಬಹುದು ಬ್ಲಡ್ ರಿಲೇಷನ್ಸ್ ಇರಬಹುದು ಡೈರೆಕ್ಷನ್ ಇರಬಹುದು ಪ್ರಾಫಿಟ್ ಅಂಡ್ ಲಾಸ್ ಇರಬಹುದು ಪರ್ಸೆಂಟೇಜ್ ಇರಬಹುದು ಆವರೇಜ್ ಇರಬಹುದು ಕೋಡಿಂಗ್ ಅಂಡ್ ಕೋಡಿಂಗ್ ಇರಬಹುದು ಇತ್ಯಾದಿ ಎಲ್ಲಾ ವಿಷಯಗಳಿಗೆ ಸಂಬಂಧಪಟ್ಟಂತಹ ಕ್ವಾಂಟಿಟೇಟಿವ್ ಆಪ್ಸಿಟ್ಯೂಡ್ ವಿಷಯದ ಎಲ್ಲ ವಿವರಣೆಗಳನ್ನು ಒಳಗೊಂಡಂತಹ ಕನ್ನಡಕ್ಕೆ ತರ್ಜುಮೆಯಾದಂತಹ ಪುಸ್ತಕ ಇದು ಪರಿಮಾಣಾತ್ಮಕ ಸಾಮರ್ಥ್ಯ ಅಂತ ಕರಿತೀವಿ ಇದನ್ನ ಇದು ಕೂಡ ಕನ್ನಡದಲ್ಲಿ ಮತ್ತು ಎಲ್ಲ ಪುಸ್ತಕ ಮಳಿಗೆಗಳಲ್ಲೂ ಕೂಡ ಸದ್ಯಕ್ಕೆ ಲಭ್ಯ ಇದೆ ಇದು ಅತ್ಯುತ್ತಮ ಪುಸ್ತಕ ನಾವು ಇಂಗ್ಲಿಷ್ನ ಈ ಡಾಕ್ಟರ್ ಆರ್ ಎಸ್ ಅಗರ್ವಾಲ್ ಪುಸ್ತಕವನ್ನ ನಮಗೆ ರೆಫರ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಆ ಕೆಲವೊಂದಿಷ್ಟು ಓಡಿಂಗ್ಸ್ ಗೊತ್ತಾಗ್ತಾ ಇಲ್ಲ ಅವರು ಉಪಯೋಗ ಮಾಡಿದ ಶಬ್ದ ನಮಗೆ ಇಂಗ್ಲೀಷ್ನದು ಕರೆಕ್ಟ್ ಆಗಿ ಗೊತ್ತಾಗುವಲ್ಲದು ಅನ್ನುವಂಥವ್ರು ಯಾರಾದ್ರೂ ಇದ್ರೆ ಕನ್ನಡದಲ್ಲಿನೇ ಸ್ವಾಲ್ವ್ ಮಾಡಿರುವಂತಹ ಕ್ವಾಂಟಿಟೇಟಿವ್ ಆಪ್ಸಿಟ್ಯೂಡ್ ಪುಸ್ತಕವನ್ನ ಪರ್ಚೇಸ್ ಮಾಡಿಕೊಂಡು ಅಥವಾ ರೆಫರ್ ಮಾಡಿಕೊಂಡು ನಾವು ಈ ಒಂದು ನ ಜೂನಿಯರ್ ಅಸಿಸ್ಟೆಂಟ್ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಐವತ್ತು ಅಂಕದ ಏನು ಜಿ ಕೆ ಮತ್ತು ಆಪ್ಸಿಟ್ಯೂಡ್ ಇದೆ ಅದರಲ್ಲಿ ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಅಂಕಗಳು ಆಪ್ಟಿಟ್ಯೂಡ್ ಇರುವಂತಹ ಸಾಧ್ಯತೆ ಇದೆ ಸೊ ಹಂಗಾಗಿ ನೀವು ಆಪ್ಲಿಟ್ಯೂಡ್ಗೆ ಪರ್ಟಿಕ್ಯುಲರ್ ಆಗಿ ಕನ್ನಡದಲ್ಲಿ ಪುಸ್ತಕವನ್ನು ಹುಡುಕ್ತಾ ಇದ್ರೆ ನಿಮಗೆ ಪರಿಮಾಣಾತ್ಮಕ ಸಾಮರ್ಥ್ಯ ಅನ್ನುವಂತಹ ಎಸ್ ಚಂದ್ ಅವರ ಆರ್ ಎಸ್ ಅಗರ್ವಾಲ್ ಅವರ ಒಂದು ತರ್ಜಮೆಗೊಂಡಂತಹ ಪುಸ್ತಕ ಖಂಡಿತ ಉಪಯೋಗಕಾರಿ ಆಗಿ ಆಗತ್ತೆ ಇನ್ನ ಇದನ್ನು ಬಿಟ್ಟು ಇದರಲ್ಲಿ ನಮಗೆ ಇನ್ನೆರಡು ವಿಷಯಗಳು ಬರ್ತವೆ ಒಂದು ಸಾಮಾನ್ಯ ಕನ್ನಡ ಮತ್ತೊಂದು ಜನರಲ್ ಇಂಗ್ಲಿಷ್ ಅಂದ್ರೆ ಸಾಮಾನ್ಯ ಕನ್ನಡ ಮತ್ತೊಂದು ಸಾಮಾನ್ಯ ಇಂಗ್ಲಿಷ್ ಅನ್ನುವಂಥದ್ದು ಇಲ್ಲೂ ಕೂಡ ಸಾಮಾನ್ಯ ಕನ್ನಡಕ್ಕೆ ಬಹಳ ಪ್ರಖ್ಯಾತಿ ಪಡೆದಿರುವಂತಹ ಒಂದು ಪುಸ್ತಕ ಅಂತಂದ್ರೆ ಒಂದು ಸ್ಪರ್ಧಾ ಜಗತ್ತಿನದಿದೆ ಮತ್ತೊಂದು ಡಾಕ್ಟರ್ ಕೆಎಂ ಸುರೇಶ್ ಅವರ ಸಾಮಾನ್ಯ ಕನ್ನಡ ಅನ್ನುವಂತಹ ಪುಸ್ತಕ ಇದೆ ಅದನ್ನು ಕೂಡ ರೆಫರ್ ಮಾಡಬಹುದು ಇಲ್ಲಿ ಕನ್ನಡ ವ್ಯಾಕರಣ ಆಗಿರಬಹುದು ಶಬ್ದ ಸಂಪತ್ ಆಗಿರಬಹುದು ಕಾಗುಣಿತ ಆಗಿರಬಹುದು ಸಮಾನಾರ್ಥಕ ಪದಗಳಾಗಿರಬಹುದು ಅಲ್ಲಿ ಛಂದಸ್ ಆಗಿರಬಹುದು ಅಲಂಕಾರಗಳಾಗಿರಬಹುದು ಇತ್ಯಾದಿ ಹೊಸ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಸಮಗ್ರ ಮಾಹಿತಿಯನ್ನು ಒಳಗೊಂಡಂತಹ ವಿಡಿಯೋ ಪುಸ್ತಕಗಳು ಕೂಡ ಈಗಾಗಲೇ ಮಾರ್ಕೆಟ್ನಲ್ಲಿ ಲಭ್ಯವಿದ್ದಾವೆ ಇದು ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕಡ್ಡಾಯ ಕನ್ನಡ ಅಥವಾ ಸಾಮಾನ್ಯ ಕನ್ನಡ ಪತ್ರಿಕೆಗೆ ಉಪಯುಕ್ತವಾಗಿರುವಂತಹ ಒಂದು ಪುಸ್ತಕ ವಿಶೇಷವಾಗಿ ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇರುವಂತದ್ದು ಸ್ಪರ್ಧಾ ಜಗತ್ತು ಪತ್ರಿಕೆ ವತಿಯಿಂದ ಒಂದು ಪಬ್ಲಿಷ್ ಆಗಿರುವಂತಹ ಸಾಮಾನ್ಯ ಕನ್ನಡ ಪುಸ್ತಕ ಇದರ ಜೊತೆಗೆ ಕೆ ಕೆಎಂ ಸುರೇಶ್ ಅವರ ಸಾಮಾನ್ಯ ಕನ್ನಡ ಅನ್ನುವಂತಹ ಪುಸ್ತಕ ಕೂಡ ಇದೆ ಹಾಗೆ ಅದರ ಜೊತೆಗೆ ಅರಳುಗುಪ್ಪಿ ಅನ್ನುವಂತಹ ಮತ್ತೊಬ್ಬ ಪ್ರಸಿದ್ಧ ಶಿಕ್ಷಕರು ನಿವೃತ್ತ ಶಿಕ್ಷಕರು ಬರೆದಿರುವ ಂತಹ ಪುಸ್ತಕ ಕೂಡ ಮಾರ್ಕೆಟ್ನಲ್ಲಿ ಲಭ್ಯ ಇದೆ ಸಾಮಾನ್ಯ ಕನ್ನಡಕ್ಕೆ ನಿಮಗೆ ಯಾವ ಪುಸ್ತಕ ಉಪಯುಕ್ತ ಅನ್ಸುತ್ತೆ ಯಾವುದು ಕನ್ವೀನಿಯೆಂಟ್ ಅಂತ ಅನ್ಸುತ್ತೆ ಯಾವುದು ಒಳ್ಳೆಯ ರೆಫರೆನ್ಸ್ ಅಂತ ಅನ್ಸುತ್ತೆ ಯಾವುದರಲ್ಲಿ ಹೆಚ್ಚಿನ ಮಾಹಿತಿ ಇದೆ ಆ ಪುಸ್ತಕವನ್ನು ನೀವು ಈಸಿಯಾಗಿ ಪರ್ಚೇಸ್ ಮಾಡಿಕೊಂಡು ಅಭ್ಯಾಸವನ್ನ ಮಾಡಬಹುದು ಸಾಮಾನ್ಯ ಕನ್ನಡಕ್ಕೆ ವಿಶೇಷವಾಗಿ ಈ ಒಂದು ಸ್ಪರ್ಧಾ ಜಗತ್ತು ಹಾಗೆ ಡಾಕ್ಟರ್ ಕೆಎಂ ಸುರೇಶ್ ಎರಡು ಅತ್ಯುತ್ತಮ ಪುಸ್ತಕಗಳು ಸದ್ಯದಲ್ಲಿ ಮಾರ್ಕೆಟ್ ಮಾರ್ಕೆಟ್ನಲ್ಲಿರುವಂತಹ ಇನ್ನು ಅದನ್ನ ಬಿಟ್ಟು ಮತ್ತೊಂದು ಪ್ರಮುಖವಾದಂತಹ ವಿಷಯ ಅಂತಂದ್ರೆ ಇಂಗ್ಲಿಷ್ ಜನರಲ್ ಇಂಗ್ಲಿಷ್ ಕೂಡ ಇರುವಂತದ್ದು ಇದಕ್ಕಾಗಿ ರೆನ್ ಎನ್ ಮಾರ್ಟಿನ್ ಅವರ ಒಂದು ಪುಸ್ತಕ ಇದೆ ಈ ರೆನ್ ಎನ್ ಮಾರ್ಟಿನ್ ಅವರ ಹೈಸ್ಕೂಲ್ ಗ್ರಾಮರ್ ಅನ್ನುವಂತಹ ಪುಸ್ತಕ ಕನ್ನಡಕ್ಕೂ ಕೂಡ ತರ್ಜುಮೆಗೊಂಡಿದೆ ಅದನ್ನಾದರೂ ತಗೊಂಡು ಓದಬಹುದು ಅಥವಾ ಇಂಗ್ಲೀಷ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅನ್ನುವಂತಹ ಮತ್ತೊಂದು ಪುಸ್ತಕ ಇದೆ ಇದನ್ನಾದರೂ ತಗೊಂಡು ಓದಬಹುದು ಸೊ ಇದು ಕೂಡ ಬಹಳ ಪ್ರಮುಖವಾಗಿರುವಂತಹ ಮತ್ತೊಂದು ವಿಚಾರ ಇನ್ನು ವಿಶೇಷವಾಗಿ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಡಾಕ್ಟರ್ ಗುರುರಾಜ್ ಬುಲ್ಬುಲೆ ಗುರುಗಳ ಒಂದು ಪುಸ್ತಕ ಕೂಡ ಲಭ್ಯ ಇದೆ ಆ ಕಂಪ್ಯೂಟರ್ ಪುಸ್ತಕವನ್ನು ಕೂಡ ನೋಡಿಕೊಳ್ಬಹುದು ಹಾಗೆ ಯೂಟ್ಯೂಬ್ನಲ್ಲೂ ಕೂಡ ಸಾಕಷ್ಟು ಕ್ಲಾಸಸ್ಗಳು ಕಂಪ್ಯೂಟರ್ ಕಂಪ್ಯೂಟರ್ಗೆ ಸಂಬಂಧಪಟ್ಟದ್ದು ಆ ಒಂದು ಯೂಟ್ಯೂಬ್ ಕ್ಲಾಸಸ್ ಗಳನ್ನು ರೆಫರ್ ಮಾಡಬಹುದು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ಸಿಲೆಬಸ್ ಇರುತ್ತೆ ಏನಿರುತ್ತೆ ಅನ್ನೋದನ್ನು ಕೂಡ ವಿವರವಾಗಿ ತಿಳಿಸಿಕೊಟ್ಟಿದ್ದೀನಿ ಒಂದ್ ವೇಳೆ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಮತ್ತೊಂದ್ಸಲ ನೀವು ಆ ವಿಡಿಯೋ ನೋಡಬಹುದು ಸೊ ಇದಾಗಿತ್ತು ಕನ್ನಡದಲ್ಲಿ ಲಭ್ಯವಿರುವಂತಹ ಸಮಗ್ರ ಒಂದು ಅಧ್ಯಯನ ಸಾಮಗ್ರಿಗಳ ಕುರಿತಾದಂತಹ ಮಾಹಿತಿ ಈ ಮಾಹಿತಿ ನಿಮಗೆ ಖಂಡಿತ ಉಪಯೋಗಕಾರಿಯಾಗಿದೆ ಅಂತ ನಾನು ಭಾವಿಸ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ನಿಮ್ಮನ್ನು ಭೇಟಿ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಥ್ಯಾಂಕ್ ಯು ಹ್ಯಾವ್ ಅ ಗುಡ್ ಟೈಮ್